ಬೈಸನ್. ಕೆಲವು ಸತಿ ಏನಾಗುತ್ತೆ ಅಂದ್ರೆ ನಾವಿರುವಂತ ಒಂದು ಅಟ್ಮಾಸ್ಫಿಯರ್ ಸ್ವಲ್ಪ ಚೇಂಜಸ್ ಆದ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೂರ್ಗ್ ಆಯ್ತು. ಕೂರ್ಗಲ್ಲಿ ನಾವು ತುಂಬಾ ನಿಮ್ಗೆ ವಿಡಿಯೋಸ್ ಮಾಡಿ ತೋರಿಸ್ತಾ ಇದ್ವಿ. ಸಡನ್ ಆಗಿ ಏನೋ ಒಂದು ಚೇಂಜ್ ಇರಲಿ ಅಂತ ಸಕಲೇಶ್ಪುರ ತೋರಿಸಿದ್ವಿ. ಬಟ್ ಏನು ಅಷ್ಟು ಡಿಫ್ರೆನ್ಸ್ ಆಗಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಸೇಮ್ ಅಟ್ಮಾಸ್ಫಿಯರು, ಸೇಮ್ ಕ್ಲೈಮೇಟ್ ಎಲ್ಲ ಆಗೇ ಇತ್ತು. ಅದರಿಂದ ಡಿಫ್ರೆಂಟ್ ಆಗಿರೋ ಒಂದು ಲೊಕೇಶನ್ಗೆ ಹೋಗುವ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನನ್ನೊಟ್ಟಿಗಿದ್ದಾರೆ ಕೋಕ್. ಹಾಯ್ ಕೋಕ್, ನಾವು ಎಲ್ಲಿದ್ದೀವಿ ಕೋಕ್? ಊಟಿ. ಇಷ್ಟು ಬೇಗ ಅದು ಹೇಳ್ಬೇಕಾದ್ರೆ ಒಂಥರ ಕ್ಯೂರಿಯಾಸಿಟಿಯಲ್ಲಿ ಹೇಳ್ಬೇಕು. ಸೊ ವಿ ಆರ್ ಇನ್ ಊಟಿ. ಸೊ ನಾವು ಆ್ಯಕ್ಚುಲಿ ನಿನ್ನೆ ವ್ಲಾಗ್ ಮಾಡ್ಕೊಂಡು ಬರುವ ಅಂತ ಪ್ಲ್ಯಾನ್ ಮಾಡಿದ್ವಿ ಆನ್ ದ ವೇ, ಬಟ್ ಕೆಲವು ಕಾರಣಾಂತರಗಳಿಂದ ಡಿಲೇ ಆಗೋಯಿತು. ಅದರಿಂದ ಜಸ್ಟ್ ಬಂದು ಬೇಸಿಕ್ ಸ್ಟೇ ಇಲ್ಲಿ ಸಿಟಿ ಪ್ಯಾಲೇಸ್ ಅಂತ ಒಂದು ಹೋಟೆಲ್ ಇದೆ ಊಟಿಯಲ್ಲಿ. ಆಲ್ಮೋಸ್ಟ್ ಮೇನ್ ಲೊಕೇಶನ್ ಇಲ್ಲಿ, ಎಲ್ಲ ಲೊಕೇಶನ್ಸ್ ಹತ್ರನೇ ಇರುತ್ತೆ, ಸೈಟ್ ಸೀಯಿಂಗು ತುಂಬ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿರಲ್ಲ. ಸೊ ಅಲ್ಲಿ ಸ್ಟೇ ಮಾಡಿ ಇವಾಗ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಸ್ಟಾರ್ಟ್ ಮಾಡೋದಕ್ಕೆ ಹೋಗಿ. ಆದರೆ ನಮ್ಮ ಟೀಮ್ ಅವ್ರು ಇದ್ರೆ ಚೆನ್ನಾಗಿರ್ತಿತ್ತಲ್ಲ. ಟೀಮ್ ಅವ್ರು ಇದ್ದಿದ್ರೆ ಏನು ಮಾಡೋದು? ಓಕೆ, ನಾನೊಂದು ಮ್ಯಾಜಿಕ್ ಮಾಡ್ತೀನಿ ಇವಾಗ, ಆಯ್ತಾ? ಟೀಮ್ ಅವ್ರನ್ನ ಕರ್ಸ್ಕೊಬಿಡುವ. ಎಸ್ ಎಸ್, 100%. ಹಾಂ, ಅದೇ ಥರ ಆಯ್ತಾ? ನೋಡುವ, ಈಗ ಟ್ರೈ ಮಾಡುವ. ಯಾಕಂದ್ರೆ ಟೆಕ್ನಾಲಜಿ ಎಲ್ಲ ಕೋಪ್, ನಾ ಜಸ್ಟ್ ಬನ್ನಿ ಅಂತ ಹೇಳಿದ್ರೆ ಟಕ್ಕಂತ ಬಂದ್ಬಿಟ್ರೆ ನಮ್ಮ ಟೀಮ್ ಅವರು. ದೇ ಆರ್ ವೆರಿ ಸಪೋರ್ಟ್, ಅದು ಈ ಸುತ್ತೋದು ಅಂತ ಹೇಳಿದ್ರೆ ಪಕ್ಕ ರೆಡಿ ಇರ್ತಾರೆ. ಅಲ್ಲ, ಯು ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ಡೋರೆಮೋನ್? ಹಾಂ, ಸ್ವಲ್ಪ ಹಂಗೆ ಅಂತ ಅನ್ಕೋ. ನನಗೆ ನಿಜ ಡೊರೆಮೋನ್ ಯಾರು ಅಂತಲೇ ಗೊತ್ತಿಲ್ಲ, ಅದು ಏನಿಗೆ ಗೊತ್ತಿರ್ಬೋದು. ಓಕೆ, ಸ್ಟಾರ್ಟ್ ಮಾಡೋದಾ? ಓಕೆ, ನಮ್ಮ ಟೀಮ್ನ ಈಗ ಇಲ್ಲಿ ಮ್ಯಾಜಿಕಲ್ಲಿ ಊಟಿಗೆ ಕರೆಸ್ತೀನಿ. 1, 2, 3, ಗೋ. ನೋಡಿ ಯಾರು ಬರ್ತಾ ಇದ್ದಾರೆ ಅಂತ. ಓ, ದರ್ಶನ್, ಮೈತ್ರಿ, ಇನ್ಯಾರೋ ಇದಾರಲ್ಲ. ಹಾಯ್. ಸೊ ವೆಲ್ಕಮ್ ಟು ಊಟಿ. ಸೂಪರ್. ಓಕೆ, ಇವಾಗ ಊಟಿ ಸುತ್ತೋದಾ? ಯೆಸ್. ರೆಡಿ? ಆರ್ ವಿ ರೆಡಿ? ಕಿಶೋರ್ ರೆಡಿ ಸರ್. ಮೈತ್ರಿ, ಲಲಿತಾ, ದರ್ಶನ್ ರೆಡಿ? ಎಕ್ಸೈಟೆಡ್? ಎಲ್ಲ ಎಕ್ಸೈಟೆಡ್. ಬಟ್ ಇನ್ನೂ ಯಾರೋ ಒಬ್ರು ಬೇಕು ಅಂತ ಅನಿಸ್ತಾ ಇದೆ ನನಗೆ, ಸ್ಪೆಷಲಿ ಈ ವಿಡಿಯೋಗೆ. ನೋಡಿ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾನೆ. ಊಟಿ ಅಂದರೆ ತುಂಬ ಫೇಮಸ್ಸು ಬೊಟಾನಿಕಲ್ ಗಾರ್ಡನ್ನು. ಸೊ ಅದರಿಂದ ನಾವು ಫಸ್ಟ್ ಬೊಟಾನಿಕಲ್ ಗಾರ್ಡನಿಗೆ ಬಂದು ಕವರ್ ಮಾಡ್ಕೊಂಡು ಹೋಗುವ ಅಂತ. ನೀಲ್ಗಿರೀಸ್ ಡಿಸ್ಟ್ರಿಕ್ಟಲ್ಲಿ ಇರುವಂಥ ಇಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ಊಟಿ. ಇದನ್ನ ಕಂಡುಹಿಡಿದಿರೋದು ಯಾರು ಅಂತ ನೋಡಿದ್ರೆ ಜಾನ್ ಸುಲಿವನ್ ಅಂತ ಒಬ್ಬರು ಬ್ರಿಟಿಷು. ಆಲ್ಮೋಸ್ಟ್ 200 ಇಯರ್ಸ್ ಬ್ಯಾಕು ಇದನ್ನ ಟ್ರೇಸ್ ಔಟ್ ಮಾಡಿ ಇಲ್ಲಿಗೆ ರೋಡ್ಸ್ ಆಗಿರ್ಬೋದು, ಬೇರೆ ಬೇರೆ ಎಸ್ಟೇಟ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಟೈಪ್ಸ್ ಎಲ್ಲ ಆಗಿರೋದು ಅವರಿಂದ ಮೇಯ್ನು. ಇವಾಗಲೂ ಅಷ್ಟೇ ಅವ್ರನ್ನ ತುಂಬ ನೆನೆಸ್ಕೊಳ್ತಾರೆ, ಅವರ ಬರ್ತ್ಡೇನು ತುಂಬ ಗ್ರ್ಯಾಂಡಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ. ಕೂರ್ಗಲ್ಲೂ ಮಳೆ, ಸಕಲೇಶ್ಪುರದಲ್ಲೂ ಮಳೆ, ಮೈಸೂರಲ್ಲೂ ಮಳೆ, ಊಟಿಯಲ್ಲೂ ಮಳೆ ಇದೆ. ರಶ್ಶು ಸಖತ್ತಾಗಿದೆ, ಯಾಕಂದರೆ ಊಟಿ ಇಸ್ ಇನ್ ಬೂಮ್ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ಎಲ್ಲೋದ್ರೂ ಜನರಿದ್ದಾರೆ, ಆದರೂ ಆದಷ್ಟು ಕವರ್ ಮಾಡ್ಕೊಳ್ವ. ಆರ್ಟಿಕಲ್ಚರ್ ಅವರು ಮೇಂಟೈನ್ ಮಾಡಿರುವಂಥ ಜಾಗ ಇದು ಊಟಿ ಬೊಟಾನಿಕಲ್ ಗಾರ್ಡನ್ನು. ಆಮೇಲೆ ನಿಮ್ಗೆ ಅಲ್ಲಿ ನೋಡಿ ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಛತ್ರಿ ಎತ್ಕೊಂಡು ಬಂದಿದ್ದಾರೆ. ಊಟಿಗೆ ಬರೋ ಟೈಮ್ ಇದು? ಅದೇ ಸರ್, ನಿಮ್ಮನ್ನೇ ಕ್ವಶನ್ ಮಾಡಬೇಕು, ಬರೋ ಟೈಮ್ ಇದು? ಆಕ್ಚುಲಿ ಎಕ್ಸಾಕ್ಟ್ಲಿ ಬರಬೇಕಾಗಿದ್ದ ಟೈಮ್ ಇದೇನೆ. ನೋಡಿ ಇಲ್ಲಿ ಇಲ್ಲಿದ್ದಾರೆ. ಕಿಶೋರ್, ಹೌ ಇಸ್ ಊಟಿ? ನೈಸ್ ಸರ್. ಎಲ್ಲ ಇದ್ದೀರಾ ಮೈತ್ರಿಯಲ್ಲಿ? ಮೈತ್ರಿ 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 ಕಾಣಿಸ್ತಾ ಇಲ್ಲ. ಓ, ಮೈತ್ರಿ ಇಲ್ಲಿದ್ದಾರೆ, ಸೂಪರ್. ಹೈ ಮೈತ್ರಿ, ಏನು ಇಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ಒಟ್ಟಿಗೆ ಸುತ್ತ ಇದೆ ಊಟಿಯಲ್ಲಿ? ಎಲ್ಲಿದ್ದಾರೆ ನಿಮ್ಮ ಬಾಯ್ ಫ್ರೆಂಡು? ಹಲೋ, ಎಕ್ಸ್ಕ್ಯೂಸ್ ಮೀ, ವಿಯನ್. ಹಾಯ್. ಬರ್ಡೇಲಿ ನೋಡಿ, ಮೈತ್ರಿ ಇದು ಬಾಯ್ ಫ್ರೆಂಡ್ ಅಂತೇನು. ನೋಡಿ ಫೈನಲಿ ನಮ್ಮ ಬೆಟಾಲಿಯನ್ ಇವರೆಲ್ಲ ಸಿಕ್ಬಿಟ್ಟಿದ್ದಾರೆ ಈಗ. ಮೈತ್ರಿನ ಮರದ ಮೇಲೆ ಯಾಕೆ ಹುಡುಕ್ತಾ ಇದ್ದೀವಿ? ಕಿಶೋರ್ ಹೇಳ್ತಾರೆ ಮೇಲೆ ಇರೋದು ಮೈತ್ರಿ ಅಲ್ಲ ಸರ್, ಕಾಕಿ ಇದೆ. ಕಾಗೆ ಇದೇ ಸ್ಪೆಷಾಲಿಟಿ ಗಾರ್ಡನಿಂಗ್ ಅಲ್ಲಿ, ಕಟ್ ಮಾಡಿ ಮೈಂಟೈನ್ ಮಾಡೋದು ಸಖತ್ತಾಗಿರುತ್ತೆ. ಬ್ಯೂಟಿಫುಲ್ ಆಗಿದೆ ಲೊಕೇಶನ್ ಸರ್. ಕೋಕಿಲ ಅವ್ರು ನೋಡಿ, ನಮ್ಮ ಟಿ ಶರ್ಟ್ ಬ್ರ್ಯಾಂಡ್ ತೋರಿಸ್ತಾ ಇಲ್ಲ ನೋಡಿ. ಕೋಕ್ ಕೋಕೆ ಅಲ್ಲ, ಇವರು ದರ್ಶನ ಹಂಗೆ. ದರ್ಶನ್, ನಮ್ಗೇನು ಚಳಿ ಇಲ್ಲ, ನಿಮ್ ಮಾತ್ರ ಚಳಿ. ದರ್ಶನ್ಗೆ ಈ ಹೆಣ್ಮಕ್ಳು ಅಂತ ಹೇಳಿ ಡೈಲಾಗ್ ಹೊಡೆದೇ ಹೊಡೆದು ಮೆಲ್ಲ ದರ್ಶನ್ ಅಲ್ಲಿ ಕಾಣಿಸ್ತಾ ಇರ್ಬೇಕು.
ಗ್ಲಾಸ್ ಸೈಜ್ ನೋಡಿ. ಸತ್ಯೋಗ್ ಹೇಳ್ತೀನಿ, ಫ್ಲವರ್ಸ್ ಹೆಸರು ಏನು ಗೊತ್ತಿಲ್ಲ ನನಗೆ, ಐಮ್ ಜಸ್ಟ್ ಶೋಯಿಂಗ್ ಇಟ್ ರ್ಯಾಂಡಮ್ ಅಷ್ಟೇ. ಮೈತ್ರಿ ಒಂದು ಫ್ಲವರ್ ಹೆಸರು ಹೇಳಿ. ಮೈತ್ರಿ ಊರಲ್ಲಿದೆ ಹೆಸರು ಹೆಸರು ಕೇಳಿದ್ರು. ಈಗ ಯೋಚನೆ ಬಂತು, ಗೀತಮ್ಮ ಏನಾದ್ರು ಇದ್ದಿದ್ರೆ ಶುಡ್ ಹ್ಯಾವ್ ಟೋಲ್ಡ್ ಇದನ್ ಇದು ನನ್ನ ಮನೇಲಿದೆ, ಇದು ನನ್ನ ಹತ್ರ ಇದೆ. ಈಗ ಇವು ಅದೇ ಹೇಳಿದ್ದು ನನ್ನ ಮನೇಲಿದೆ. ಅದೆಲ್ಲ ರೋಸ್ ಫ್ಲವರ್. ಯಾವುದು ಕಿಶೋರ್? ಅದು ಅದು ರೋಸ್ ಅಲ್ಲ ಕಿಶೋರ್, 100% ಅಲ್ಲ. ಏನು ಇಲ್ಲಿಂದ ಒಂದು ಕಡ್ಡಿ ಕಿತ್ಕೊಂಡು ಹೋಗ್ಬೋದಾ? ಹಾ, ಕಡ್ಡಿ ಕಿತ್ತರೆ ಮುಗೀತು. ಓ ಮೈ ಗಾಡ್, ನೋ ಟಚಿಂಗ್, ಓನ್ಲಿ ವಾಚಿಂಗ್. ಪಾಪ ಪಾಪ. ಓ ಅದು ಇದೆ. ಎಲ್ಲ ಫ್ಲವರ್ಸ್ ನಿಮ್ಮ ಮನೇಲೇ ಇದೆ ಅಂತ ಹೇಳಿದ್ಮೇಲೆ ಬಟಾನಿಕಲ್ ಗಾರ್ಡನ್ ಯಾಕೆ ಬರಬೇಕಿತ್ತು? ಇಲ್ಲಿರೋದು ಅವ್ರನ್ನ ಅಲ್ಲಿಗೆ ಕರ್ಕಬೇಕು. ಟಿಕೆಟ್ ಇತ್ತು ಅದೇ ಟಿಕೆಟ್. ಮನೆಗೆ ಬರೋರಿಗೆ ಎಂಟ್ರಿ ಫೀಸ್ ಮಾಡ್ಬಿಡುವ. ಇದು ಇದೆ. ಇದು ಇನ್ನೊಂದೇನು ಗೊತ್ತಾ, ಈ ಫ್ಲವರ್ ಇದೆಯಲ್ಲ, ಇದು ಇದ್ರೆ ಮನೆಗೆ ಮಸ್ಕಿಟೋಸ್ ಬರಲ್ಲ ಆಕ್ಚುಲಿ. ಹ್ಮ್, ನಿಜ. ತಲ್ಲಿ ಮಾಡಿ ನಮ್ಮ ಆಡಿಯನ್ಸಲ್ಲಿ ಯಾರಾದರೂ ಗಾರ್ಡನ್ ಎಕ್ಸ್ಪರ್ಟ್ಸ್ ಇದ್ದರೆ ದಯವಿಟ್ಟು ಈ ಕೆಲವು ಫ್ಲವರ್ಸ್ ತೋರಿಸ್ದೆಲ್ಲ, ಅದ್ರದ್ದು ಹೆಸರು, ಆಮೇಲೆ ಅದ್ರದ್ದು ಏನಾದರೂ ಬೆನಿಫಿಟ್ಸ್ ಇದ್ದರೆ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಎಲ್ಲ ಬೊಟಾನಿಕಲ್ ನೇಮಲ್ಲಿ ಇದೆ, ಪ್ಲಸ್ ಇದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಸೊ ಸ್ವಲ್ಪ ನಾಲೆಜ್ ಇದ್ದರೆ ನಮ್ಗೆ ಮಾತ್ರ ಶೇರ್ ಮಾಡಿ. ಎಲ್ಲ ಕಲರ್ ಇರೋಕ್ಕೆ ಚಾನ್ಸೇ ಇಲ್ಲ. ಕಾಗದ? ಓ, ನೀ ಹೇಳ್ತಾ ಇರೋದು ನಮ್ಮ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಇದೆ, ಚಾನ್ಸಸ್ ಇಲ್ಲಿ ಸ್ವಲ್ಪ ಇದೆ, ಜಾಸ್ತಿ ಇದೆ. ಕಾಗದ ಹುದು ಎಲ್ಲ ಕಲರ್ಸ್ ಇದೆ. ನಾನು ಅನ್ಕೊಂಡೆ ರುಕ್ಕಮ್ಮ ಇಷ್ಟೆಲ್ಲ ಇಟ್ಟಿದಾರ ಅಂತ. ಇದು ಸಖತ್ತಾಗಿದೆ ನನ್ನ ಪ್ರಕಾರ. ಇದು ಯಾರ ಮನೇಲಿ ಇಲ್ಲ ಅನ್ಕೊಳ್ತೀನಿ. ಮೈತ್ರಿ, ನಿಮ್ಮ ಮನೇಲಿ ಇದೆಯಾ ಇದು? ಹಾ, ಯಾರ ಮನೇಲಿ ಇಲ್ಲ. ಈ ಫ್ಲವರ್ ಸಖತ್ತಾಗಿದೆ, ಕಲರ್ಸ್ ನೋಡಿ. ಮೇಂಟೆನೆನ್ಸ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಈ ಶೇಪ್ಸ್ ಕಟ್ ಮಾಡಿ ಮೇಂಟೈನ್ ಮಾಡೋದು ಇನ್ನೂ ಆ್ಯಕ್ಚುಲಿ ತುಂಬ ಕೆಲಸಗಳು ನಡೀತಾ ಇದೆ ಅನ್ಕೊಳ್ತೀನಿ. ಏನು ಕಿಶೋರ್, ಫುಲ್ ಫೀಲಿಂಗ್ಸ್ ಇದ್ದೀರಾ? ಫೀಲಿಂಗ್ ಅಲ್ಲ ಸರ್, ನಾವು ಒಂದೇ ಥರ ಟಿ ಶರ್ಟ್ ಹಾಕೊಂಡು ಬಾಡಿ ಗಾಡ್ತಾರೆ, ಇವ್ರಿಗೇನೋ ಬಾಡಿ ಗಾಡ್ತಾರೆ, ಹೋಗ್ತಾ ಇದೀವಿ ಹಿಂದಿಗಡೆ. ಎಲ್ಲಿ ಕಾಣಿಸ್ತಾ ಇದೆ? ನೀವು ಆಗ್ಲಿಂದ ಅವ್ರ ಹಿಂದೆ ಬಿದ್ದಿದ್ದೀರಾ. ಈಗ ನೀವು ಜಾಕೆಟ್ ಹಾಕೊಳ್ತೀರಾ? ಇಲ್ಲ, ಜಾಕೆಟ್ ಗಾಡಿ ಮೇಲೆ. ನಾವು ಬ್ರ್ಯಾಂಡಿನ ಇದು ಪ್ರಮೋಟ್ ಮಾಡ್ತಾ ಇದೀವಿ. ನಾವು ಚಳಿಗೆ ಅಂತ ಹಾಕೊಂಡಿದ್ದಿಲ್ಲ, ಅಂದ್ರೆ ಟೀ-ಶರ್ಟ್ ಹಾಕಿರಲಿಲ್ಲ. ಊಟಿನ ಪ್ರಮೋಟ್ ಮಾಡ್ತಾ ಇದೀರಿ, ನಾವು ನಮ್ಮ ಬ್ರ್ಯಾಂಡ್ನ ಪ್ರಮೋಟ್. ನಾ ಎಂತ ಇದು ಶಾಲ್ ಊಟಿ ಅಂತ ಬರ್ಕೊಂಡಿದ್ದೀರಾ? ಅಲ್ಲ, ಊಟಿಗೆ ಈ ತರ ಹಾಕೊಂಡು ಬರಬೇಕು ಅಂತ ಪ್ರಮೋಟ್ ಮಾಡ್ತೀವಿ. ದರ್ಶನ್, ಇಷ್ಟೇ ಹೇಳಿದ್ಮೇಲೆ ನೀನು ಕೋಟ್ ತೆಗ್ದಿಲ್ಲ ಅಂದ್ರೆ ಅದು ಅಲ್ಲ. ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ಪಾಪ ಇವರು ಇವ್ರ ಹತ್ರ ಜಿಪ್ಪರ್ ಇಲ್ಲ ಅಂತ ಹೇಳ್ಕೊಂಡು ಇವ್ರು ಹಾಕಿಲ್ಲ. ಇವ್ರು ಹಾಕ ಕೊಟ್ಟಿದ್ರು, ಆದ್ರೆ ಜಿಪ್ಪರ್ ಇಲ್ಲ ಅಂತ ಹೇಳ್ಕೊಂಡು ಇವ್ರು ಹಾಕಿಲ್ಲ. ಕಳ್ಳ ಸಿಕ್ಬಿದ್ದ. ಎಲ್ಲಿ ಪ್ರೂಫ್ ಇದೆಯಾ, ರೆಕಾರ್ಡ್ ಇದೆಯಾ? ರೆಕಾರ್ಡ್ ಮಾಡೋಕ್ಕಾಗುತ್ತಾ ಮಾತಾಡೋದಲ್ಲ? ಆಗ ನಿಮ್ಮ ಇದು ಗ್ರೇ ಕಲರ್ ಪುಲ್ ಅವರಿಗೆ ಬೆಂಕಿ ಆಗಲ್ಲ? ಪುಲ್ಲು ಅವರಿಗೆ ನಾನು ಅನ್ನ ಸಾರೆ ಹೇಳಿದ್ರು ಎಲ್ಲರೂ ಟೀ ಶರ್ಟ್ ಹಾಕೊಂಡು ಬರಬೇಕು ಅಂತ. ನಾವು ಹಂಗೆ ಬಂದು ಪುಲ್ ಅವರು ಹಾಕ್ಬಾರ್ದು ಅಂತ ಹೇಳಿದ್ದಲ್ಲ. ಹಲೋ, ಸ್ಪೆಷಲ್ ಟ್ರೀಟ್ ಕೊಡ್ತೀನಿ. ನಾವು ರಿಯಲ್ ಇವರಿಗೆ ಇವ್ರಿಗೆ ಕೊಡೋದು ಬೇಡ. ಇಲ್ಲಿ ನಾವೆಂತ ಟೀ ಶರ್ಟ್ ಹಾಕಿ? ನಾವೆಲ್ಲ ರಿಯಲ್ ಫ್ಯಾನ್ಸ್ ಆಫ್ ಬಿಬಿ. ಶೂ, ಕ್ಯಾಕ್ಟಸ್ ಗಾರ್ಡನ್ ಸಖತ್ತಾಗಿ ಮಾಡಿದಾರಲ್ಲ. ಅದೇನ್ ಸರ್, ಕ್ಯಾಲಿಫ್ಲವರ್? ಅಲ್ಲ, ಕ್ಯಾಕ್ಟಸ್. ಅದಕ್ಕೆ ಏನದು ಕ್ಯಾಲಿಫ್ಲವರ್ ಅಂತ?
ನೋಡಿ ಅದನ್ನ ನೋಡ್ಬಿಟ್ಟು ಕಾಲಿಫ್ಲವರ್ ಅಂತ ಕೇಳ್ತಾ ಇದಾರೆ. ಅದಕ್ಕೆ ಪಾಪ ಈ ಗಂಡಸನ್ನೆಲ್ಲ ಹಿಂಗೆ ಕರ್ಕೊಂಡು ಬಂದುಬಿಟ್ರೆ. ನೋಡಿ ಬೇರೆ ಬೇರೆ ಸ್ಟೇಟ್ಸ್ ಇದೆ, ತಮಿಳ್ನಾಡು, ಕೇರಳ, ಪುದುಚೇರಿ, ಆಂಧ್ರ, ಕರ್ನಾಟಕ, ಗೋವಾ, ಫುಲ್ ಕಂಪ್ಲೀಟ್ ಆಗಿದ್ರೆ ನಾವು ನೋಡಿ ಇಲ್ಲಿದ್ದೀವಿ. ಬ್ಯೂಟಿ ಏನಂದರೆ ಒಂದು ಕಡೆ ಕರ್ನಾಟಕ ಇದೆ, ಇನ್ನೊಂದು ಕಡೆ ಆಂಧ್ರ, ಇನ್ನೊಂದು ಕಡೆ ಕೇರಳ, ಇನ್ನೊಂದು ಕಡೆ ತಮಿಳ್ನಾಡು, ಇನ್ನೊಂದು ಕಡೆ ಪುದುಚೇರಿ, ಆಲ್ ಫೈವ್ ಸ್ಟೇಟ್ಸ್. ಆ್ಯಕ್ಚುಲಿ ಕಂಪ್ಲೀಟ್ ಬೊಟಾನಿಕಲ್ ಗಾರ್ಡನ್ನು ಮೈಂಟೆನೆನ್ಸಲ್ಲಿದೆ. ನೋಡಿ ಎಲ್ಲ ಫುಲ್ ಕೆಲಸ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಅಲ್ಲಿ ಕೆಲಸ ಎಂಟ್ರೆನ್ಸಲ್ಲಿ ನಡೀತಾ ಇತ್ತು. ಲಾಸ್ಟ್ ಟೈಮು ಸ್ನೇಕ್ ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಸ್ನೇಕೇ ತೋರಿಸಿಲ್ಲ, ಬೇರೆದೆಲ್ಲ ತೋರಿಸ್ಬಿಟ್ಟಿದ್ದೀನಿ. ಯಾಕಂದರೆ ಅದನ್ನ ನನ್ನ ಫ್ರೆಂಡ್ಸು ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಎಲ್ಲ ಕವರ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇವಾಗ ಬೊಟಾನಿಕಲ್ ಗಾರ್ಡನಿಗೆ ಬಂದುಬಿಟ್ಟು ನಿಮಗೆ ನಾವು ಫ್ಲವರ್ಸ್ ತೋರಿಸಿಲ್ಲ ಅಂದರೆ ತಪ್ಪಾಗಿಬಿಡುತ್ತೆ, ಅದಕ್ಕೆ ನಿಮಗೆ ಸ್ವಲ್ಪ ಫ್ಲವರ್ಸ್ ತೋರಿಸು ಅಂತ. ಕಿಶೋರ್, ನಿಮಗೊಂದು ಟಾಸ್ಕು, ನೀವು ಯಾವುದೋ ಒಂದು ವಿಷಯನ ಟಚ್ ಮಾಡಿದ್ರೆ ನಿಮ್ಗೆ 250 rupees ಕೊಡ್ತೀನಿ ನಾನು. ಓಕೆನಾ? ಬನ್ನಿ, ನಿಮ್ಗೆಲ್ರಿಗೂ 250 rupees. ಬನ್ನಿ ಸರ್, ಯಾನೇನ ಟಚ್ ಮಾಡಿದ್ರೆ ನಿಮಗೆ 250 rupees ನನ್ನ ಸೈಡಿಂದ. 250 ಗೌರ್ಮೆಂಟ್ ಅವ್ರು ಕೊಡ್ತಾರೆ ನೋಡಿ. ಇದನ್ನ ಟಚ್ ಮಾಡಿದ್ರೆ 500 rupees ಫೈನ್ ಅಂತೆ. ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಇಷ್ಟೊತ್ತು ಅವನಿಗೆ ಏನು ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲಿಲ್ಲ. ಇವಾಗ ಇದು ಕ್ಯಾದು ಉಂಡ್ರೆ ಅದೇ ಎಲ್ಲಿ ಎಲ್ಲಿ ನಿಮಗೆ ಈ ಥರ ಕಾಣಿಸ್ಬಿಡುತ್ತೆ, ಮೊಬೈಲ್ ಟಾರ್ಚ್ ಆನ್ ಮಾಡ್ತಾರೆ, ಉಡ್ತಾರೆ, ಏನು ಪ್ರಾಬ್ಲಮ್ ಕಿಶೋರ್ ನಿಮ್ದು? ಅದೇ ಏನು ಕಾಣಿಸ್ತಾ ಇದೆ ಒಳಗಡೆ ಏನು ಅಂತ ನಾನು ಏನಿಲ್ಲ ಕಿಶೋರ್, ನೀರು ನಿಂತ್ಕೊಂಡಿದೆ ಅಷ್ಟೇ. ಆ್ಯಕ್ಚುಲಿ ಈ ಕಂಪ್ಲೀಟ್ ಸರೌಂಡಿಂಗ್ ಇದೆಯಲ್ಲ ಬೊಟಾನಿಕಲ್ ಗಾರ್ಡನ್, ಫಸ್ಟ್ ಕ್ಲಾಸ್ ಆಗಿದೆ. ಆ ಅಟ್ಮಾಸ್ಫಿಯರ್ ಹೇಗಿದೆ ಅಂದರೆ ಲೈಟಾಗಿ ಮಳೆ ಹೊಡಿತಾ ಇದೆ, ಗಾಳಿ ಸಖತ್ ಚೆನ್ನಾಗಿದೆ, ಕೂಲಾಗಿದೆ, ಆಮೇಲೆ ತುಂಬ ಚಳಿನೂ ಆಗ್ತಾ ಇದೆ. ತೋರಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ಹೂಗಿಡಗಳಾಗಿರ್ಬೋದು, ಕೆಲವು ಏನು ಹೇಳೋದು ಸ್ಪೆಷಲಾಗಿ ಒಂದೊಂದು ಐಟಮ್ಸ್ ಇಟ್ಟಿದ್ದಾರೆ, ಬೋಫರ್ಸು, ಆಮೇಲೆ ಕೆಲವು ಸ್ಟ್ಯಾಚ್ಯೂಸು, ಫಾಸಿಲ್ ಟ್ರೀ ಅಂತೆ, ಅದು ಗೊತ್ತಿಲ್ಲ, ಇನ್ನೂ ನೋಡಿಲ್ಲ ಎಷ್ಟು ಮಿಲಿಯನ್ ವರ್ಷದ ಹಳೆಯದು. ಸೊ ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದರೆ ಇಲ್ಲೇ ಬಂದುಬಿಟ್ಟು ನಾವು ಅದನ್ನ ಎಂಜಾಯ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ವ್ಲಾಗ್ ಮಾಡೋದಂದರೆ ಸುಮ್ಮನೆ ನಿಮಗೆ ಎಲ್ಲ ತೋರಿಸ್ಬಿಡ್ಬೋದು, ಬಟ್ ಎಂಡ್ ಆಫ್ ಇಟ್ ಏನಂದರೆ ಇಲ್ಲಿ ಇರೋ ಫೀಲ್ ನಮಗೆ ಆ್ಯಕ್ಚುಲ್ ಅದು ತೋರ್ಸೋಕ್ಕಾಗಲ್ಲ. ಬಟ್ ಮೇಜರಾಗಿ ಇದೊಂದು ಫನ್ ವ್ಲಾಗ್ ಥರ ಮಾಡ್ತಾ ಇದ್ದೀವಿ. ಬನ್ನಿ ಇನ್ನೂ ಸ್ವಲ್ಪ ಏನೇನು ಇದೆ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಹಂಗೆ ಕಂಟಿನ್ಯೂ ಮಾಡುವ. ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೆಂಟನರಿ ಪಿಲ್ಲರ್ ಅಂತ ಹೇಳ್ಬಿಟ್ಟು. ಇದೇನಕ್ಕಂದರೆ 1896 ಈ ಬೊಟಾನಿಕಲ್ ಗಾರ್ಡನ್ ಓಪನ್ ಆಗಿದ್ದು, ಅದರಿಂದ 1995 100 years ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಜಯಲಲಿತಾ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ತಮಿಳ್ನಾಡಲ್ಲಿ ಅವ್ರು ಮಾಡಿದಂಥ ಒಂದು ಲೀಡರ್ಶಿಪ್ಪಲ್ಲಿ ಏನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅನ್ಬಿಲೀವೇಬಲ್. ಸೊ ಅವನ್ನ ಕರೆಯೋದೆ ನೋಡಿ ಪುರಚಿ ತಲೈವಿ ಅಂತ ಹೇಳ್ಬಿಟ್ಟು. ಆಗ ಅವರು ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಆಗಿದ್ದರು. ಬಟ್ ಆದರೂ ನೋಡಿ ಜೆ ಜೆ ಅಂತ ಹೇಳ್ಬಿಟ್ಟು ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ, ದ ಜೆ ಜಯಲಲಿತಾ ಅಂತ ಹೇಳ್ಬಿಟ್ಟು. ಬಟ್ ಅವ್ರನ್ನ ಎಲ್ಲ ಕಳ್ಕೊಂಡ್ರು, ಅದ್ರ ಹೇಗಾಯಿತು ಏನಾಯಿತು ಅಂತ ಇವತ್ತಿಗೂ ಅದು ಬಂದಿಲ್ಲ ಹೊರಗಡೆ. ಬಟ್ ಸ್ಟಿಲ್ ಅವ್ರ ಹೆಸರಲ್ಲಿ ಇದೊಂದು ಇದೆ ನೋಡಿ, ಖುಷಿಯಾಗುತ್ತೆ ನೋಡೋಕ್ಕೆ. ನೋಡಿ ಅಲ್ಲಿ ಜೆ ಜೆ ಟವರ್ ಆದರೆ ಇಲ್ಲಿ ನೋಡಿ ನಮ್ದೊಂದು ಟವರ್ ಇದೆ, ಅಂಬ್ರೆಲಾ ಟವರ್. ಅಂಬ್ರೆಲಾ, ನೀವಿಲ್ಲೇ ಇದ್ಬಿಡಿ ಅಲ್ಲ ನಾಲ್ಕು ಜನರು, ಹಿಂಗೆ ಚೆನ್ನಾಗಿರುತ್ತೆ, ಒಂದು ಸೈಟ್ ಸೀಯಿಂಗ್ ಪ್ಲೇಸ್ ಥರ ಆಗುತ್ತೆ. ಬಂದವ್ರೆಲ್ಲ ಸೆಲ್ಫಿ ತೊಗೊಂಡು ಹೋಗಿ. ಮೈತ್ರಿ, ಐ ಅಪ್ರಿಷಿಯೇಟ್ ಮೈತ್ರಿ. ನೋಡಿ ಎಷ್ಟು ಇಷ್ಟು ಚಳಿ, ಕೈಯಲ್ಲೆಲ್ಲ ಏನು ಗೂಸ್ ಬಂಪ್ಸ್ ತರ, ಆದ್ರೂ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ತನ್ನಿಲ್ಲ ಅಲ್ಲ ಅದಕ್ಕೆ ಹಾಕೊಳ್ಳಿಕ್ ಆಗೋದಿಲ್ಲ, ತಂದಿದ್ರೆ ಹಾಕೊಳ್ತಿದ್ದು. ವೆರಿ ಗುಡ್, ಸೂಪರ್. ಕಿಶೋರ್ ಕಿಶೋರ್ ಮುಖದಲ್ಲಿ ಒಂದು ಹೇಳಿ ಕಿಶೋರ್ ಏನಿದೆ ಮನಸ್ಸಲ್ಲಿ ಹೇಳ್ಬಿಡಿ, ಬಿಚ್ಚಿ ಮನ್ಸು ಬಿಚ್ಚಿ ಹೇಳ್ಬಿಡಿ. ಈ ತರ ಈ ಒಂದು ಅಟ್ಮಾಸ್ಫಿಯರ್ಗೆ ನೀವು ಮನ್ಸು ಬಿಚ್ಚಿ ಹೇಳಿದ್ರೆ ಒಂಥರ ಒಳ್ಳೆ ಫೀಲ್ ಆಗುತ್ತೆ. ಸ್ಟಾರ್ಟಿಂಗ್ ಇಂದ ನಾನು ಹೇಳ್ತಾ ಇದ್ದೆ ನಮ್ಮ ಲೋಗೋಗೋಸ್ಕರ ನಾವು ಇದು ಏನು ಹಾಕೊಂಡು ಮೇಲೆ ಬಂದು ಟೀಶರ್ಟ್ ಮಾತ್ರ ಟೀಶರ್ಟ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದ್ರ ಮೇಲೆ ಏನು ಹಾಕೊಂಡು ಬಂದಿಲ್ಲ. ಅದು ನೀವು ಕ್ಲಿಯರ್ ಆಗಿ ಆದ್ರೆ ನನಗೆ ವೈಫೈ ಆ ಕೊಟ್ಟಿಲ್ಲ, ಈಗ ಮೈತ್ರಿಯೇ ನೋಡ್ಬಿಟ್ಟು ವೈಫೈ ಕೊಡ್ತೀನಿ. ಸರಿ ಕಿಶೋರ್, ಸೂಪರ್ ಕಿಶೋರ್. ಹೊಟ್ಟೆ ಕಿಚ್ಚೋದು ಅಲ್ಲ ಕಿಶೋರ್, ಮೈತಿಂಗ್ ಮಾತ್ರ ವೈಫೈ ಕೊಡ್ತೀರ. ವೈಫೈ ಅಲ್ಲ ಕಿಶೋರ್, ಐಫೈ ಕೊಡಿಲಿ ಇನ್ನೊಂದು. ಕಿಶೋರ್ ನಮ್ದು ಒಂಥರ ನಮ್ದೆಲ್ಲ ಅಂದ್ರೆ 80s ಜನರೇಷನ್, ನಮಗೆ ಈ ಐಫೈ ಅದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಕಿಶೋರ್. ಬಟ್ ನಾವು ಮಾಡೋದು ಅವ್ರು ಮಾಡ್ತಾರಾ? ಇಷ್ಟೆಲ್ಲ ಸುತ್ತಿ ನನಗೆ ಫಾಸಿಲ್ ಟ್ರೀ ಸಿಕ್ಕಿಲ್ಲ, ಮಳೆ ಬೇರೆ ಬರ್ತಾ ಇದೆ, ತುಂಬ ಜನರು ಸುತ್ತಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ, ಫುಲ್ ಕ್ರೌಡ್ ಇದ್ದಾರೆ. ಕಿಶೋರ್ನ ಕೇಳಿದ್ರೆ ಅವರು ಎಲ್ಲದಕ್ಕೂ ಫಾಸಿಲ್ ಟ್ರೀ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಕಿಶೋರ್ ಫಾಸಿಲ್ ಟ್ರೀ? ಫಾಸಿಲ್ ಟ್ರೀ ನೋಡಿ ದೊಡ್ಡದಾಗಿದೆ. ಕಿಶೋರ್ನ ಈ ವಿಷಯದಲ್ಲಿ ನಾವು ನಂಬಕ್ಕಾಗಲ್ಲ, ಯಾಕಂದ್ರೆ ಇದು 5ನೇ ಸತಿ ಅವ್ರು ಹೇಳ್ತಾ ಇದ್ದಾರೆ. ಇದು ಫಾಸಿಲ್ ಟ್ರೀ, ಫಾಸಿಲ್ ಟ್ರೀ ಅಂದ್ರೆ ತುಂಬಾ ಹಳೆ ವರ್ಷದ ಅಂದ್ರೆ ಲೈಕ್ ತುಂಬಾ ಏಜ್ಡ್ ಅಂತ ಹೇಳೋದಕ್ಕೆ ನಾವು ಫಾಸಿಲ್ ಅಂತ ಹೆಸರು ಇಡ್ತೀವಿ.
ಸೊ ಫುಲ್ ಸುತ್ತಾಡಿದ್ವಿ. ಬಟ್ ಫಾಸಿಲ್ ಟ್ರೀ ಇದೆ ಅಲ್ಲಿ ಒಂದು ಕಡೆ ಹೋದ್ರೆ ನಿಮ್ಗೆ ಸಿಗುತ್ತೆ. ಐ ಥಿಂಕ್ ಇವಾಗ ನಮಗೆ ಮೋಸ್ಟ್ ಎಕ್ಸೈಟಿಂಗ್ ಆಪ್ಷನ್ಗೆ ಹೋಗ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಈ ಕಂಟೆಂಟ್ನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಟಿಕೆಟ್ ಚಾರ್ಜಸ್ ಬಂದು ಅಡಲ್ಟ್ಸಿಗೆ 50 rupees, ಆಮೇಲೆ ಕಿಡ್ಸಿಗೆ ಬಂದು 30 rupees. ಸೊ ಚೆನ್ನಾಗಿದೆ, ಬಂದು ಎಂಜಾಯ್ ಮಾಡೋಕ್ಕೆ. ಇಲ್ಲಿ ಬಂದು ನಾವು ವೀಡಿಯೋದಲ್ಲಿ ಎಷ್ಟು ತೋರಿಸಿದ್ರು ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಕಾಣಿಸುತ್ತೆ. ಆ್ಯಕ್ಚುಲಿ ಇಟ್ಸ್ ಮೋರ್ ಫನ್ ಟು ಬಿ ಇಯರ್ ಇನ್ ದಿಸ್ ಪ್ಲೇಸ್. ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್. ಎಲ್ಲ ಟಾಟಾ ಹೇಳ್ಬಿಡಿ. ಟಾಟಾ ವಿಯನ್ ಬಾಯ್. ಅವ್ನು ಮಲಗಿಬಿಟ್ಟಿದ್ದಾನೆ. We'll be right back.